ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೀಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಸೀಟ್ನ ಈ ವರ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ನಿಮಗೆ ಇನ್ನೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ, ಇನ್ನು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರ್ತಾ ಹೋಗ್ತದೆ. ಅಲ್ಲಿ ನಿಮಗೆ ಕ್ಲಾರಿಫೈ ಸಿಗುತ್ತೆ ಯಾವ್ಯಾವ ಬ್ರಾಂಚಸ್ಸು ಇದಾಗಿದೆ ಅಂತ. ಇಲ್ಲಿ ಲೇಟೆಸ್ಟ್ ಮಾಹಿತಿ ಪ್ರಕಾರ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ಗಳು ಮಾತ್ರ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತದೆ. ಇನ್ನು ಉಳಿದ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಆಗಿರ್ಬೋದು, ಅದು ಸಾಕಷ್ಟು ಫಿಲ್ ಆಗೋದಿಲ್ಲ ಕರ್ನಾಟಕದಲ್ಲಿ. ವರ್ಷ ವರ್ಷ ಸಾಕಷ್ಟು ಸೀಟ್ಗಳು ಖಾಲಿ ಉಳಿತವೆ. ಇನ್ನು ಸಿ ಎಸ್ ಕೂಡ ಕೆಲವೊಂದು ಕಾಲೇಜ್ಗಳಲ್ಲಿ ಖಾಲಿ ಉಳಿತವೆ. ಬಟ್ ಅವರೇಜ್ ಆಗಿ ನೋಡೋದಾದರೆ ಸಿ ಎಸ್ ಐ ಐ ಎಸ್ಗೆ ಡಿಮ್ಯಾಂಡ್ ಇರೋ ಕಾರಣ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗಳಲ್ಲಿ ಫಿಲ್ ಆಗ್ತವೆ. ಆ ಕಾರಣದಿಂದ ಸಿ ಎಸ್ ಐ ಎಸ್ನ ಕಾಲೇಜಸ್ನ ಸೀಟ್ಗಳನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದು ಈ ವರ್ಷದಲ್ಲಿ ಫ್ರೆಶರ್ಸ್ ವಿದ್ಯಾರ್ಥಿಗಳಿದ್ದಾರೆ, ಅದೇ ರೀತಿ ರಿಪ್ಲೇಸ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅದಕ್ಕೂ ಕೂಡ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ದರು ಇದು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ಸು ರಿಪೀಟರ್ಸ್ ಇಲ್ಲ ಅಂತ ಕೇಳ್ತಾ ಇದ್ರು. ಆ ರೀತಿ ಯಾವುದಿಲ್ಲ, ಎಲ್ಲರೂ ಕೂಡ ಒಂದೇ, ಎಲ್ಲ ವಿದ್ಯಾರ್ಥಿಗಳು ಕೂಡ ಸೀಟ್ ಮೆನ್ಷನ್ ಆಗ್ತವೆ. ಅದೇ ರೀತಿ ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಶೀಘ್ರದಲ್ಲೇ ಪ್ರಕಟ ಮಾಡ್ತಾರೆ, ಅಲ್ಲಿ ನಿಮಗೆ ಕ್ಲಾರಿಫೈ ಸಿಗುತ್ತೆ ಎಷ್ಟು ಸೀಟ್ಗಳು ಇರ್ತವೆ ಅಂತ. ನೀವು ತಲೆ ಕೆಡಿಸೋಗತ್ತಿಲ್ಲ, ವರ್ಷ ವರ್ಷ ಸಾಕಷ್ಟು ಸೀಟ್ಗಳು ವರ್ಷ ವರ್ಷ ನಿಮಗೆ ಏನಂದರೆ ಅನ್ಫಿಲ್ ಆಗ್ತವೆ, ಅಂದರೆ ಖಾಲಿ ಉಳಿತವೆ. ವರ್ಷ ವರ್ಷ ಸಾಕಷ್ಟು ಸೀಟ್ಗಳು ನೋಡ್ಕೋಬೋದು ನೀವು. ನಂತರ ಇಲ್ಲಿ ಮೆಡಿಕಲ್ ಸೀಟ್ಗಳು ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ಇನ್ಕ್ರೀಸನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ನಿಮಗೆ ಮಾಹಿತಿ ಕೂಡ ಕೊಟ್ಟಿದ್ದೆ, ಈ ಹಿಂದೆ ಪೇಪರಲ್ಲೂ ಕೂಡ ವರದಿ ಬಂದಿತ್ತು, ಸಾಕಷ್ಟು ಸೀಟ್ಗಳು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ, ಅದು ಮೆಡಿಕಲ್ ಸೀಟ್ಗಳಾಗಿರ್ತದೆ. ನಂತರ ನೀವು ನೋಡೋದಾದರೆ ಇಲ್ಲಿ ನೀವು ಕೆಲವೊಂದು ಕಾಲೇಜ್ಗಳನ್ನು ಡ್ರಾಪ್ಔಟ್ ಮಾಡಿದ್ದಾರೆ ಅಂದರೆ ತೆಗೆದಾಕಿದ್ದಾರೆ ವಿ ಟಿ ಯು ಅಫ್ಲಿಕೇಟೆಡ್ ಕಾಲೇಜಸ್ಗಳನ್ನ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದು ಆಪ್ಷನ್ ಎಂಟ್ರಿ ಇಲ್ಲಿ ಇರೋದಿಲ್ಲ. ಬಟ್ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಮ್ಯಾನೇಜ್ಮೆಂಟ್ ಕೂಡ ಜೊತೆ ನೀವೇನಾದ್ರು ಹೋಗ್ತಾ ಇದ್ದರೆ ಅದನ್ನು ಒಂದ್ಸರಿ ನೋಡಿಕೊಂಡು ಅನಾಲಿಸಿಸ್ನ ಮಾಡಬೇಕಾಗುತ್ತೆ. ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ ನಡೆಯಲ್ಲಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.